ನಮಸ್ತೆ ಸರಾಕೇರ್ ಕಾರ್ಕಳ. ಸೊ ಇಲ್ಲಿರುವ ಅಪ್ಪ ಅಮ್ಮ ಬಂದ್ಬಿಟ್ಟು ಈ ಒಂದು ಫುಡ್ ರಿಫ್ಲೆಕ್ಸಾಲಜಿ ಥೆರಪಿಯನ್ನು ಪಡ್ಕೊಂಡು ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಅನ್ನು ಪಡ್ಕೊಂಡಿದ್ದಾರಂತ ಕೇಳ್ತಾ ಬರುವ. ಸಾಕ್ಸ್ ಹಾಕ್ಲಿಕ್ಕೆ ಆಗುದಿಲ್ಲ, ಹಿಂಗೆ ಸೈಟ್ ಆಗ್ತಿತ್ತು ಮತ್ತು ದಪ್ಪಗಾಗಿ ಕಾಲು ಕಾಲು ಸಹ ಒಳ್ಳೇದಾಗ್ತದೆ ನಿಮಗೆ. ಅದನ್ನು ಪಾದ ಊರಿಗೆ ತುಂಬ ಒಳ್ಳೇದು, ವೆರಿಕೋಸ್ ವೇನಿಗೆ, ನರದ ಸಮಸ್ಯೆ ಇದ್ದವರಿಗೆಲ್ಲ ಮಸಾಜ್ ಮಾಡ್ಲಿಕ್ಕೆ ಹಾಕೊಂಡ್ರು, ಸೈಡ್ ಬರೋಕ್ಕ ಟೈಟ್ ಒತ್ತಿಲಕ್ಕೆ ಹಾಕೊಂಡ್ರು ತುಂಬ ಒಳ್ಳೆಯದು. ಏನೋ ಒಂಥರ ಮಸಾಜ್ ಮಾಡಿದ ಅನುಭವ ಆಗ್ತದೆ, ಕಾಲಡಿ ಏನೊಂದು ಕಲ್ಲು ತುಳಿದ ಅನುಭವ, ಕಲ್ಲು ತುಳಿದಾಗ ಹೇಗಾಗುತ್ತೆ ಆ ರೀತಿಯ ಅನುಭವ ಆಗ್ತಾ ಉಂಟು, ತುಂಬ ಖುಷಿ ಆಗ್ತದೆ. ಫುಡ್ ಥೆರಪಿ ಎಡ್ಡೆ ಒಂದುಂಡು, ಕಾರ್ಪುರ ಬೇನೆತ್ತಿನ ಪುರ ಕಡಿಮೆ ಆಗ್ತದೆ. ಅದಕ್ಕೆ ಮಾತೆಲ್ಲ ಬಲೆ ಮಸ್ತೆ ಲಾಯ್ಕ್ ಆಗ್ತಂಡು. ಪಾದಕ್ಕೆ ಒಂದು ಒಳ್ಳೆ ವ್ಯಾಯಾಮ ಅಂತ ಹೇಳಬಹುದು. ಈ ವ್ಯಾಯಾಮದಲ್ಲಿ ನಿಮಗೆ ಸಾಧಾರಣವಾದ ಪೇನ್ ಏನಿರ್ತದೆ ಅದು ಗುಣಪಡಿಸುವ ಒಂದು ಸಾಧ್ಯತೆಗಳು ಇವೆ. ಸೊ ನೀವು ಒಮ್ಮೆ ಬನ್ನಿ, ಇದನ್ನು ಈ ಫುಡ್ ಥೆರಪಿಯನ್ನು ಮಾಡಿಕೊಳ್ಳಿ. ಸರಕಾರ ಥೆರಪಿ ಚೆನ್ನಾಗಿ ಆಗ್ತಾ ಇದೆ, ಅದರಲ್ಲೂ ಫುಡ್ ಥೆರಪಿ ಅಂತೂ ಭಾರಿ ಒಳ್ಳೆ ಆಗ್ತಾ ಉಂಟು. ಎಲ್ಲರೂ ಇದ್ರದ್ದು ಲಾಭ ಪಡ್ಕೊಳ್ಬೇಕಂತ ನಾನು ಸಹ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಫುಡ್ ಮಸಾಜ್ ತುಂಬ ಸೂಪರ್ ಆಗ್ತಾ ಉಂಟು, ಕಾಲಿನ ಅಡಿಗೆ ಬಾಲ್ಸ್ ಆಚೆ ಹೋಗ್ತಾ ತುಂಬ ಮಸಾಜ್ ಸಿಗ್ತದೆ. ಇದುವರೆಗೆ ಯಾವುದ್ರಲ್ಲೂ ಈ ಥರ ಇಷ್ಟು ಒಳ್ಳೆ ಮಸಾಜ್ ಸಿಗದೇ ಇರುವಂಥದ್ದು ಇದರಲ್ಲಿ ಸಿಗ್ತಾ ಇದೆ. ಸೂಪರ್ ಫುಡ್ ಥೆರಪಿ ಹಾಕೊಂಡು ಮಾತೆಲ್ಲ ಬರ್ತದೆ, ಆಯ್ತು ಉಪಕಾರ ಮಾಡೈತ ನೋಡ್ರಿ. ಕಾರ್ಬೇನೆ ಪೂರ ಕಡಿಮೆ ಹಾಕೊಂಡು. ಥ್ಯಾಂಕ್ ಯು.